ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಮೇಘನಾ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ದಿರೇ ಟೊಮೊಟೊ ರಸ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂತಂದರೆ ನನ್ನ ಲಿಂಕ್ ಕೆಳಗಡೆ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಟೊಮೊಟೊ ಪಪ್ಪು, ಒಂದು ಟೊಮೊಟೊ ರಸಮು. ಎರಡು ತುಂಬ ಈಸಿ ಆದಂಥ ರೆಸಿಪಿ, ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಬೇಕಾದ್ರೆ ಇದನ್ನು ನೀವು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ತುಂಬ ಈಸಿ. ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ 4 ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ, 4 ಜಾಮೂನ್ ಟೊಮೊಟೊ, ಒಂದು ಚಿಕ್ಕದು ಚಿಕ್ಕ ಸೈಜಲ್ಲಿ ನಾನು 1 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ನಿಮಗೆ ಸಿಪ್ಪೆ ಇಷ್ಟ ಆಗಿಲ್ಲ ಅಂತಂದರೆ ಬೇಕಾದ್ರೆ ಬಿಡ್ಸಿ ಹಾಕೋಬೋದು, ಇದು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ನಾನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ನಂತರ 1¼ ಈರುಳ್ಳಿ ತೊಗೊಂಡಿದ್ದೀನಿ, 1 ಈರುಳ್ಳಿಯಲ್ಲಿ 3/4 ಈರುಳ್ಳಿ ನಾನು ಸಾರಿಗೆ ಯೂಸ್ ಮಾಡ್ತಾ ಇದ್ದೀನಿ, ಇನ್ನು 1/4 ಭಾಗ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ನಂತರ 1 ಸ್ಪೂನು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೀನಿ. ನಂತರ 1/2 ಸ್ಪೂನ್ ಸಾಸಿವೆ, 1/4 ಟೀಸ್ಪೂನು ಜೀರಿಗೆ, 2 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ, ಇವಾಗ ಕುಕ್ಕರ್ ಟೊಮೊಟೊ ಹಾಕ್ಕೊಂಡು ಈ ಥರ 4 ಭಾಗ ಕಟ್ ಮಾಡಾಕಿ ನೋಡಾಕಿ, ಕೆಲವು ಟೈಮ್ ಹುಳ ಇರುತ್ತೆ ಅದಕ್ಕೋಸ್ಕರ ನಾನು ಕಟ್ ಮಾಡಾಕ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ಈರುಳ್ಳಿ, ನಂತರ ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ನಂತರ ಸಾಂಬಾರು ಪುಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಂತರ ಇದು ಬೇಯಿಸ್ಕೊಳ್ಳೋದಕ್ಕೆ 1/2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾವು ಹಾಕ್ಕೊಂಡು 1 ವಿಸಿಲ್ಗೆ ಕೂಗಿಸ್ಕೊಳ್ಳೋಣ. ನೋಡಿ, ಇವಾಗ ಇದನ್ನ 1 ವಿಸಿಲ್ಗೆ ಹಾಕೋಬೇಕು. ಇವಾಗ ಇದನ್ನು ರೆಡಿ ಆಗಿದ ತಕ್ಷಣ ನಾನು ಟೊಮೊಟೊ ಪಪ್ಪಿಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ. ಒಂದೇ ಸತಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಫಸ್ಟ್ ಇವಾಗ ಇದು ಮಾಡಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ 1 ವಿಸಿಲ್ ಆಗಿದೆ, ಇದನ್ನು ಓಪನ್ ಮಾಡೋಣ. ನೋಡಿ, ಇವಾಗ ಇದನ್ನು 1-2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಇದನ್ನು ತಣ್ಣಗಾಗಿರೋದನ್ನು ನಾವು ಇವಾಗ ಏನೇನು ಬೇಯಿಸಿಕೊಂಡಿರ್ತೀವಿ ಅದನ್ನು ಮಿಕ್ಸಿಗೆ ಹಾಕೋಬೇಕು. ನೀರು ಹಾಗೆ ಇರಲಿ, ಬರೀ ಈರುಳ್ಳಿ ಟೊಮೊಟೊ ಇದನ್ನು ನಾವೇನು ಬೇಯಿಸಿಕೊಂಡಿರ್ತೀವಿ ಇದನ್ನು ಮಾತ್ರ ಹಾಕ್ಕೊಂಡು ಜಸ್ಟ್ 1 ರೌಂಡ್ ರುಬ್ಕೊಂಡ್ರೆ ಸಾಕು. ನೋಡಿ, ಇವಾಗ ಜಸ್ಟ್ ಇದು 1 ರೌಂಡ್ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಟೊಮೊಟೊನೇ ಇದರಲ್ಲಿ ಏನಿದೆ ನೀರಲ್ಲಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಇದೇ ಜಾರಿಗೆ ಸ್ವಲ್ಪ 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ಇದನ್ನು ಟೊಮೊಟೊ ರಸ ಅಂತಲೂ ಕರೀತಾರೆ, ಟೊಮೊಟೊ ಸಾರು ಅಂತಲೂ ಕರೀತಾರೆ. ನಾವು ಇವಾಗ ಇದಕ್ಕೆ ಹಾಕ್ಕೊಂಡು ಈಗ ಸ್ಟೌವ್ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಇವಾಗ ಈ ಟೊಮೊಟೊ ರಸನ 1-5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ, ಹಸಿ ವಾಸನೆ ಹೋಗೋವರೆಗೂ 1-5 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಇವಾಗ ಸಾರು ಈ ಥರ ಕುದಿಸ್ಕೋಬೇಕು. ಇವಾಗ ಇದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ, ಇವಾಗ ಇದು ರೆಡಿಯಾಗಿದೆ. ಬನ್ನಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇವಾಗ ಒಗ್ಗರಣೆಗೆ 1 ಪ್ಯಾನ್ ಇಟ್ಕೊಂಡಿದ್ದೀನಿ, ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಆವಾಗಲೇ ಈರುಳ್ಳಿ ಕರ್ಬೇವಿನ ಸೊಪ್ಪು ವೀಡಿಯೋದಲ್ಲಿ ಮಿಸ್ ಆಯಿತು. ಒಗ್ಗರಣೆಗೆ 1¼ ಭಾಗ ಅಷ್ಟು ಈರುಳ್ಳಿ ಆವಾಗಲೇ ಹೇಳಿದ್ನಲ್ಲ, 1 ಈರುಳ್ಳಿಯಲ್ಲಿ 1/4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು, ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು. ನೋಡಿ, ಇವಾಗ ಇದು ರೆಡಿಯಾಗಿದೆ, ಸಾರಿಗೆ ಹಾಕ್ಕೊಳ್ಳೋಣ. ಬನ್ನಿ, ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ಟೊಮೊಟೊ ಸಾರಾಗಲಿ ಟೊಮೊಟೊ ರಸಂ ಆಗಲಿ ಎರಡರಲ್ಲಿ ಯಾವುದಾದ್ರೂ ಕರ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ಇವಾಗ ಟೊಮೊಟೊ ಪಪ್ಪುಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ. ಬನ್ನಿ, ಈಗ ಟೊಮೊಟೊ ಪಪ್ಪುಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ. ಬನ್ನಿ, ಇಲ್ಲಿ ನಾಟಿ ಟೊಮೊಟೊ ನಾನು 3 ತೊಗೊಂಡಿದ್ದೀನಿ, ಸುಮಾರು 1-3 ನಾಟಿ ಟೊಮೊಟೊ, 1 ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊ ಪಪ್ಪುಗೆ ನಾಟಿ ಟೊಮೊಟೊ ತೊಗೊಂಡ್ರೇ ಟೇಸ್ಟು. ಇವಾಗ 1 ಈರುಳ್ಳಿ, ನಂತರ 1 ಬೆಳ್ಳುಳ್ಳಿ, 1 ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ನಂತರ ಹಸಿಮೆಣಸಿನ್ಕಾಯಿ 1-7 ರಿಂದ 8 ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ಒಣಗಿದ ಮೆಣಸಿನ್ಕಾಯಿ, ನಂತರ 1¼ ಟೀಸ್ಪೂನಷ್ಟು ಜೀರಿಗೆ, 2 ಸ್ಪೂನು ಎಣ್ಣೆ, 1½ ಟೀಸ್ಪೂನಷ್ಟು ಸಾಸಿವೆ. ನಂತರ ಇದು ಪಪ್ಪು ಪೌಡ್ರು, ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇದ್ರ ಲಿಂಕು ಇದೆ, ಚೆಕ್ ಮಾಡ್ಕೊಳ್ಳಿ. ನಂತರ 1½ ಟೀಸ್ಪೂನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, 1¼ ಭಾಗ ಅಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ.
ಈಗ ಈ ತರ ಒಂದು ಬೌಲ್ ಇಟ್ಕೊಂಡು ಟೊಮೊಟೊ ಹಾಕೊಳ್ಳೋಣ. ನಿಮ್ಗೆ ಬೇಗ ಬೇಕು ಅಂತಂದ್ರೆ ಬೇಕಾದ್ರೆ ನೀವು ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು. ನಾನು ಇವಾಗ ಇದರಲ್ಲೇ ಮಾಡ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನು ಒಂದೇ ಸತಿ ಹಾಕೊಳ್ಳೋಣ. ಹಾಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕೊಂಡು ಬೇಯಿಸ್ಕೋಬೇಕು ಇದನ್ನ. ಈಗ ನಾವು ಟೊಮೊಟೊ ರಸಕ್ಕೆ ಯಾವ ಥರ ಬೇಯಿಸ್ಕೊತೀವಿ ಅದೇ ಥರ ಬೇಯಿಸ್ಕೋಬೇಕು. ನೋಡಿ ಇವಾಗ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ. ಮುಕ್ಕಾಲು ಭಾಗ ಬೆಂದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಕಾಲು ಟೀಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಕಾಲು ಭಾಗ ಅಷ್ಟು ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಮಸ್ತ್ಕೊಳ್ಳೋಣ. ನೋಡಿ ಇವಾಗ ಇದ್ರ ಮೇಲೆ ಈ ಥರ ಒಂದು ಪ್ಲೇಟ್ ತೊಗೊಂಡು ಇದರ ರಸ ಏನಿದೆ ಇದನ್ನ ಒಂದು ಬೌಲ್ಗೆ ಫುಲ್ಲು ಬೊಗಸ್ಕೋಬೇಕು. ನೋಡಿ ಇವಾಗ ಈ ರಸ ಒಂದು ಕಡೆ ಈ ಥರ ಬೊಗಸ್ಕೊಂಡು ಇದನ್ನ ಈ ಮಸೆ ಕೋಲಲ್ಲಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಸೊಪ್ಪು ನಾವು ಯಾವ ಥರ ಮಸಿತೀವಿ ಅದೇ ಥರ ಮಸ್ಕೋಬೇಕು. ನಿಮ್ಗೆ ಇನ್ ಕೇಸ್ ಈ ಥರ ಏನಾದರೂ ಇಲ್ಲ ಅಂತಂದ್ರೆ ಒಂದು ಮಿಕ್ಸಿಗೆ ಒಂದು ಜಸ್ಟ್ ಒಂದು ರೌಂಡ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ನೋಡಿ ಇವಾಗ ಈ ಥರ ಮಾಡ್ಕೋಬೇಕು. ಪಪ್ಪ ಅಂತಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ ಇವಾಗ ಈ ಕಟ್ಟನ್ನು ಹಾಕ್ಕೊಂಡು ಜಸ್ಟ್ ಒಂದು 2 ನಿಮಿಷ ಕುದಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಒಂದು 5 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ತಿಕ್ಕಾಗಿರಬೇಕು ಪಪ್ಪು ಅಂತಂದರೆ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಇದೇ ಪ್ಯಾನ್ಗೆ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಒಂದು 1/2 ಸ್ಪೂನ್ ಆಗೋಷ್ಟು ಸಾಸಿವೆ. ಇವಾಗ ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ, ಸಿಮ್ಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಈಗ ಒಣಗಿದ ಮೆಣಸಿನ್ಕಾಯಿ ಇದೇ ಥರ ಉದ್ದುದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ನಂತರ ಕರಿಬೇವು ಸೊಪ್ಪು. ಇವಾಗ ಇದು ಸ್ವಲ್ಪ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಂದುಬಣ್ಣ ಬರೋವರೆಗೂ. ನೋಡಿ ಇವಾಗ ಈ ಕೊನೆಯಲ್ಲಿ ಪಪ್ಪು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಈ ಥರ ಎಣ್ಣೆಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡಿ ಎಣ್ಣೆಲೆಲ್ಲ ಇವಾಗ ಪೌಡ್ರು ಮೆಲ್ಟ್ ಆಗಿದೆ. ಇವಾಗ ಸಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಗ್ಗರಣೆಗೆ ಹಾಕಿರೋದನ್ನು ಇದ್ರಲ್ಲಿ ಹಾಕ್ಕೋಬೇಕು. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸುಲಭವಾಗಿ ನಾನು 2 ಟೈಪ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಟೊಮೊಟೊ ಪಪ್ಪು ರೆಡಿ ಆಗಿದೆ, ಇಲ್ಲಿ ಟೊಮೊಟೊ ಸಾರು, ಟೊಮೊಟೊ ರಸ ಆದರೂ ತಿಳ್ಕೊಬೋದು, ಯಾವುದಾದ್ರೂ ತಿಳ್ಕೊಳ್ಳಿ. ಇವಾಗ ಈಗ ನಾನು ಮಾಡಿರೋ ರೆಸಿಪಿ ಇವತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಹೊಸ ಈ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.